ಇವತ್ತಿನ ಕ್ಲಾಸಿನೊಳಗೆ ನಾವ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡೋಣ್ರಿ. ನಾವ ಹಿಂದಿನ ಕ್ಲಾಸ್ ಒಳಗೆ ಐಡಿಯಲ್ ಟ್ರಾನ್ಸ್ಫಾರ್ಮರ ಮತ್ತು ಕೆಲವು ಪ್ರಾಬ್ಲಮ್ಗಳನ್ನು ಬಿಡಿಸಿದೀವಿ. ಒಂದು ಹೋಮ್ವರ್ಕ್ ಅನ್ನು ಕೊಟ್ಟಿದೀವಿ, ಕೆಲವು ಹೋಮ್ವರ್ಕ್ ನಮ್ಗೆ ಕಳಿಸಿದ್ರಿ, ಕೆಲವು ಮಂದಿ ಹೋಮ್ವರ್ಕ್ ಕಳಿಸಿಲ್ಲ. ಅದನ್ನ ಮತ್ತೇನೈತೆ ಅದನ್ನ ಹೋಮ್ವರ್ಕ್ ಬಿಡಿಸ್ಕೊಂಡು ನಾವು ವಾಟ್ಸಪ್ದಾಗ ಏನೈತೆ ಕಳಿಸ್ರಿ. ಇವತ್ತಿನ ಕ್ಲಾಸ್ ಒಳಗೆ ನಾವೇನ್ ಮಾಡೋಣಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಗಳನ್ನು ವಿಂಗಡಣೆ ಮಾಡಿದಾರ, ಹೆಂಗ್ ಹೆಂಗ್ ವಿಂಗಡಣೆ ಮಾಡಿದಾರ, ಎಷ್ಟೆಷ್ಟು ವಿಂಗಡಣೆ ಮಾಡಿದಾರ ಅನ್ನೋದು ನಾವೇನೈತಿ ನೋಡ್ಕೊಂತ ಇಲ್ಲಿ ಹೋಗ್ಕೊಂಡ್ರಿ. ಈ ಕ್ಲಾಸಿಫಿಕೇಶನ್ ಟ್ರಾನ್ಸ್ಫಾರ್ಮರ್ಗಳನ್ನ ಯಾವ ರೀತಿ ವಿಂಗಡಣೆ ಮಾಡಿದಾರಪ್ಪ ಅಂದ್ರೆ ಕೆಲವೊಂದು ಪಾಯಿಂಟ್ ಆಧಾರದ ಮೇಲೆ. ಸೊ ಒಳ್ಳೆ ಕ್ಲಾಸಿಫಿಕೇಶನ್ ಹೌದಾ, ಒಳ್ಳೆದ್ದು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಕೋರ್ ಮಟೀರಿಯಲ್ ಯೂಸ್. ಒಳ್ಳೆ ಕ್ಲಾಸಿಫಿಕೇಶನ್ ಏನ್ ಹೇಳ್ತೈತೆ, ಯಾವ ಟೈಪ್ ಕೋರ್ಗೆ ಮಟೀರಿಯಲ್ ಅನ್ನ ಉಪಯೋಗ ಮಾಡ್ತಾರ ಆ ಆಧಾರ ಮೇಲೆ ವಿಂಗಡಣೆ ಮಾಡಿದಾರ. ಒಳ್ಳೆದ್ದು ಅಂದ್ರೆ ಒಂದೇದ್ದು ಹೌದು, ಅದ್ ಯಾವ್ದ ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ನೋಡ್ರಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂದ್ರ ಯಾವ ರೀತಿ ವರ್ಕ್ ಆಗ್ತದ ನೋಡ್ರಿ. ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡೋಣ್ರಿ ನಾವು ಇಲ್ಲಿ. ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಕನ್ಸಿಸ್ಟ್ ಆಫ್ ಎ ಹಾಲೋ ನಾನ್ ಮ್ಯಾಗ್ನೆಟಿಕ್ ಕೋರ್, ಹಾಲೋ ಶೇಪ್ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಇರ್ತದ. ಹೌದಾ, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಮ್ಯಾಗ್ನೆಟ್ ಆಕರ್ಷಣೆಗೆ ಒಳಪಡುವಂತವ. ನಾನ್ ಮ್ಯಾಗ್ನೆಟಿಕ್ ಆಕರ್ಷಣೆಗೆ ಒಳಪಡಲಾರ್ದಂತವ ಅಂದ್ರೆ ಹಾಲೋ ಟೈಪ್ ಏನೈತಿ ಒಂದು ಸಿಲಿಂಡರ್ ಇರ್ತೈತಿ. ಸೊ ಇದನ್ನ ಯಾವ್ದ್ರಿಂದ ಮಾಡಿದಾರಪ್ಪ ಅಂದ್ರೆ ನಾನ್ ಮ್ಯಾಗ್ನೆಟಿಕ್ ಕೋರ್ ದಿಂದ ಮಾಡಿರ್ತಾರ ಅಂದ್ರೆ ಬಿಡ್ಬೋದು ಕ್ವಶನ್. ಹೌದಾ, ನಾನ್ ಮ್ಯಾಗ್ನೆಟಿಕ್ ಕೋರ್ ದಿಂದ ಮಾಡಿರ್ತಾರ. ಹಲೋ ನಾನ್ ಮ್ಯಾಗ್ನೆಟಿಕ್ ಕೋರ್, ಈ ನಾನ್ ಮ್ಯಾಗ್ನೆಟಿಕ್ ಕೋರ್ ಅಂದ್ರೆ ಯಾವ ಮೆಟೀರಿಯಲ್ಲ, ಅದ ಪೇಪರ್ ಅಥವಾ ಪ್ಲಾಸ್ಟಿಕ್. ನೋಡಿ ಪೇಪರ್ ಆಗಿರ್ಬೋದು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಹೌದಾ, ಏರ್ ಕೋರ್ ಟ್ರಾನ್ಸ್ಫಾರ್ಮರ್ದಾಗ ಮ್ಯಾಗ್ನೆಟಿಕ್ ಹಲೋ ಟೈಪ್ ಮ್ಯಾಗ್ನೆಟಿಕ್ ಕೋರ್ ಮಾಡಿದಾರ, ಆ ಕೋರ್ ಅನ್ನ ಯಾವ ಮೆಟೀರಿಯಲ್ ಮಾಡಿದಾರಪ್ಪ ಅಂತಂದ್ರೆ ಪೇಪರ್ ದಿಂದ ಮಾಡಿರ್ತಾರ ಅಥವಾ ಪ್ಲಾಸ್ಟಿಕ್ ದಿಂದ ಮಾಡಿರ್ತಾರ. ಓವರ್ ಈಚ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ವೌಂಡ್. ಇದು ಮ್ಯಾಗ್ನ ಈ ಕೋರ್ ಮ್ಯಾಗ್ನ ಆ ಕೋರ್ ಮ್ಯಾಗ್ನ ಏನಿದೆ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಸುತ್ತಿ ಇರ್ತಾರ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ವಿಲ್ ಹ್ಯಾವ್ ವ್ಯಾಲ್ಯೂ ಆಫ್ ಕೆ ಲೆಸ್ ದನ್ ಒನ್ ಯೂನ್ ಕೆ. ಟ್ರಾನ್ಸ್ಫಾರ್ಮರ್ ಈ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ದ ಕಾನ್ಸ್ಟಂಟ್ ಒಂದರಕ್ಕಿಂತನೂ ಕಡಿಮೆ ಇರ್ತದ. ಇಲ್ಲಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಆರ್ ಜನರಲಿ ಯೂಸ್ಡ್ ಇನ್ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್. ನೋಡಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ಗಳನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂತಾರೆ ಹೈ ಫ್ರೀಕ್ವೆನ್ಸಿ ಇರುವಲ್ಲಿ ಏನೈತಿ ಉಪಯೋಗ ಮಾಡ್ತಾರೆ. ಯಾಕಂತಂದ್ರೆ ದೀಸ್ ವಿಲ್ ಹ್ಯಾವ್ ನೋ ಐರನ್ ಲಾಸ್ ಅಂಡ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಕೋರ್ ಮಟೀರಿಯಲ್. ಇದರೊಳಗೆ ಮ್ಯಾಗ್ನೆಟಿಕ್ ಹೈ ಫ್ರೀಕ್ವೆನ್ಸಿಯಾಗಿ ಉಪಯೋಗ ಮಾಡ್ತಾರಪ್ಪ ಅಂತಾರೆ ಇದರೊಳಗೆ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರಂಗಿಲ್ಲ ಮತ್ತು ಐರನ್ ಲಾಸಸ್ ಇರಂಗಿಲ್ಲ. ಹಿಂಗಾಗಿ ಇದನ್ನ ಹೈ ಫ್ರೀಕ್ವೆನ್ಸಿ ಒಳಗೆ ಏನೈತಿ ಉಪಯೋಗ ಮಾಡ್ತಾರೆ. ಅದನ್ನ ಏನೈತಿ ಇಲ್ಲಿ ಕೆಳಗಡೆ ಡಯಾಗ್ರಾಮ್ ತೋರಿಸ್ಯಾರ. ಸೊ ಡಯಾಗ್ರಾಮ್ದಾಗ ಏನೈತಿ ಇಲ್ಲಿಗೆ ಎಕ್ಸ್ಪ್ಲೈನ್ ಮಾಡಕತ್ತೀನಿ. ಡಯಾಗ್ರಾಮ್ ಇಲ್ಲಿ ಓಪನ್ ಮಾಡಿದ್ದೀನಿ. ಹೌದಾ, ಇಲ್ಲಿ ಹಾಲೋ ಕೋರ್ ಇದೇನು ಕಾಣಿಸ್ತದೆ, ಏಕ ಉದ್ಗೋಳಿಗೆ ಐತೆ ಹಾಲೋ ಕೋರ. ಹೌದಾ, ಸೊ ಇದು ಕೋರ್ ಮಟೀರಿಯಲ್. ಆನಂತರ ಇವು ಎರಡು ಸೆಕೆಂಡರಿ ವೈಂಡಿಂಗ, ಇದೊಂದು ಪ್ರೈಮರಿ ವೈಂಡಿಂಗ್. ಇಷ್ಟ ಆಧಾರದ ಏನೈತಿ ಕನ್ಸ್ಟ್ರಕ್ಷನ್ ಇರ್ತದ. ಇಲ್ಲಿ ಕೆಳಗೆ ಏನ್ ಹೇಳ್ತಾರ, ಐರನ್ ಲಾಸ್ ಈಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಲಾಸ್ ಡ್ಯೂ ಟು ಕೋರ್ ಮೆಟೀರಿಯಲ್. ಸೊ ಅಲ್ಲಿ ಕೋರ್ ಮೆಟೀರಿಯಲ್ ಅಂದ್ರೆ ಏನೈತಿ ಐರನ್ ಲಾಸಸ್ ಅಂತ ಆಗ್ತಿರತ್ತೆ. ಹಿಂಗಾಗಿ ಇದ್ರೊಳಗೆ ಏನೈತಿ ಇಲ್ಲ ಇಲ್ಲ. ಇನ್ನು ನೆಕ್ಸ್ಟ್ ಟೈಪ್ ಯಾವ್ದ ಕಾಣಿಸ್ತದ, ಐರನ್ ಕೋರ್ ಟ್ರಾನ್ಸ್ಫಾರ್ಮರ್. ಈ ಒಂದು ಟ್ರಾನ್ಸ್ಫಾರ್ಮರ್ ಐರನ್ ಅದೇನೈತಿ ಕೋರ್ ಅನ್ನಾಗಿ ಮಾಡಿರ್ತಾರ, ಅದನ್ನ ನಾವು ಐರನ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆ, ಐರನ್ ಕೋರ್ ಟ್ರಾನ್ಸ್ಫಾರ್ಮರ್ ನೋಡ್ರಿ.
iron core transformer figure 2 shows a laminated iron core transformer. This is laminated iron core. This is the most common type of the transformer used with mains power supply transformer. You can commonly use the main power supply model. Figure 2 is the same as the source. So, this is figure 2 iron. This iron is lamination. Laminated iron core ilen kaantalli ivella makkalella ivu laminated iron and plate varthavinga anantara isigide sir primary winding isigide sir ante secondary winding idu nam iron core transformer anta karithivi ina nantara ferrite core transformer nodri ferrite core transformer andra hinga ferrite core transformer. This transformer have ferrite material as its core. Nodu core anna yava material andre madidarpa andre ferrite annuvanta material andre enati madidara in most ferrite core transformer age ferrite material anna core anna upayog madidara in most cases the primary and secondary windings are wound on the hollow plastic core and ferrite material nodu ee primary winding mattu secondary winding ferrite material maga mattu ಪ್ಲಾಸ್ಟಿಕ್ ಕೋರ್ ಏನೈತಿ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಗಳನ್ನ ಏನೈತಿ ಸುತ್ತಿ ಇರ್ತಾರ. ಇನ್ಸರ್ಟೆಡ್ ಇನ್ ಟು ಎ ಹಾಲೋ ಕೋರ್ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಹಾಲೋ ಕೋರ್ ಇರ್ತದೆ ಅದ್ರ ಒಳಗೆ ಏನೈತಿ ಪೆರಿಟ್ ಅನ್ನುವಂಥದ್ದೇನೈತಿ ಕೋರ್ ಅನ್ನುವಂಥದ್ದೇನೈತಿ ಒಳಗಡೆ ಸೇರಿಸಿರ್ತಾರ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್ ಹೈ ಫ್ರೀಕ್ವೆನ್ಸಿ ಟು ವೆರಿ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ ನೋಡಿ ಈಗಾಗಲೇ ಹೈ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲಿಂದ ಇನ್ನೂ ಹೆಚ್ಚು ಹೈ ಫ್ರೀಕ್ವೆನ್ಸಿ ಮಾಡಬೇಕಾಗಿರುತ್ತೆ ಅಲ್ಲಿ ಏನೈತಿ ಈ ಟ್ರಾನ್ಸ್ಫಾರ್ಮರ್ಗಳನ್ನ ಏನಂತೆ ಉಪಯೋಗ ಮಾಡ್ತಾರ. ದೇ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಇಂಟ್ರೊಡ್ಯೂಸಿಂಗ್ ಮಿನಿಮಮ್ ಲಾಸಸ್. ಇದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಅಗ್ನಿ ಕಡಿಮೆ ಪ್ರಮಾಣದಲ್ಲಿ ಏನೈತಿ ಲಾಸಸ್ಗಳು ಆಗ್ತಾವ. ಆನಂತ ಬರೋದು ಯಾವ್ದ ನೋಡ್ರಿ. ಇನ್ನು ಎರಡನೇದು ಒಂದನೇದು ಆ ಕೋರ್ ಅನ್ನ ಯಾವ ಮೆಟೀರಿಯಲ್ ಉಪಯೋಗ ಮಾಡ್ತಾರೆ ಆ ಆಧಾರ ಕೋರ್ ಮೆಟೀರಿಯಲ್ ಅದರ ಮೇಲೆ ವಿಂಗಡಣೆ ಮಾಡಿದ್ರು. ಆ ನಂತರ ಎರಡನೇದು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಕೋರ್. ಕೋರ್ಗಳು ಯಾವ ಶೇಪ್ದಾಗ ಇರ್ತವೆ ನೋಡು ಆ ಆಧಾರದ ಮ್ಯಾಗಿನತಿ ಇಲ್ಲಿ ವಿಂಗಡಣೆ ಮಾಡ್ತಾರು. ಇಲ್ಲಿ ಒಂದನೇದು ನಿಮಗೆ ಕಾಣಿಸ್ತದ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಒಂದನೇದು ಕೋರ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಇನ್ ದ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ಟೂ ಆನ್ ಟೂ ಸಪರೇಟ್ ಸೆಕ್ಷನ್ಸ್ ಲಿಂಬ್ ಆಫ್ ಕೋರ್. ಅಂದ್ರೆ ಇಲ್ಲಿ ಎರಡು ಕೋರ್ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಫಿಗರ್ ಒನ್ ದಾಗ ನಾ ಇದೇ ತೋರಿಸಿದ್ದಲ್ಲ ಹಂಗೆ ಫಿಗರ್ ಒನ್ ತೋರಿಸಿದ್ದಲ್ಲ ಅದೇ ಥರ ನಾ ಏನೈತಿ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಬೇರೆ ಬೇರೆ ಲಿಂಬ್ ಇರ್ತಾವ ಅವನ್ ಬೇರೆ 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 ಏನೈತಿ ಸುತ್ತಿ ಇರ್ತಾರ. ಇನ್ನು ಎರಡನೇದು ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಹೌದಾ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಇನ್ ದಿಸ್ ಟೈಪ್ ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ವೌಂಡ್ ಆನ್ ದ ಸೇಮ್ ಸೆಕ್ಷನ್ ಲಿಂಬ್ ಆಫ್ ದ ಕೋರ್. ಇಲ್ಲೇನು ಮಾಡ್ತಾರೆ ಒಂದೇ ಕೋರ್ ಕೋರ್ ಒಂದೇ ಇರ್ತದೆ ಒಂದೇ ಕೋರ್ ಮ್ಯಾಗ ಎರಡು ವೈಂಡಿಂಗ್ ಅಂತ ಒಂದರ ಮ್ಯಾಗ ಒಂದ ಸುತ್ತಿರ್ತಾರ. ಹೌದಾ ದೀಸ್ ಆರ್ ವೈಡ್ಲಿ ಯೂಸ್ಡ್ ಆಸ್ ವೋಲ್ಟೇಜ್ ಅಂಡ್ ಪವರ್ ಟ್ರಾನ್ಸ್ಫಾರ್ಮರ್ಸ್. ಈ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಾರೆ ವೋಲ್ಟೇಜ್ ಮತ್ತು ಪವರ್ ಟ್ರಾನ್ಸ್ಫಾರ್ಮರ್ ಕೆಳಗಡೆ ಏನೈತಿ ಈ ಕ್ಯಾಗ್ ಜಾಸ್ಟ್ ಅಲ್ಲಿಗೆ ಹೋಗ್ತೇನೆ ನಿಮಗೆ ಅಲ್ಲಿ ತೋರಿಸ್ತೇನೆ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್. ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್ ಇನ್ ದಿಸ್ ದ ಕೋರ್ ಈಸ್ ಮೇಡ್ ಅಪ್ ಆಫ್ ಸರ್ಕ್ಯುಲರ್ ಆರ್ ಸೆಮಿ ಸರ್ಕ್ಯುಲರ್ ಲ್ಯಾಮಿನೇಷನ್. ನೋಡ ಹೆಂಗಿರ್ತಾವೆ ಸರ್ಕ್ಯುಲರ್ ರೌಂಡ್ ಆಕಾರದ ಕೋರ್ಗಳು ಹೆಂಗಿರ್ತಾವೆ ರಿಂಗ್ ತರ ರೌಂಡ್ ಆಕಾರ ಅರ್ಧ ರೌಂಡ್ ಆಕಾರದಾಗ ಇರ್ತಾವ. ಫಿಗರ್ 3 ದೊಳಗೆ ಏನದಲ್ಲಿ ನಿಮಗೆ ತೋರಿಸ್ತಾರೆ ನೋಡ್ರಿ.
Okay. These are stacked and clamped together to form a ring. The ring the primary and secondary windings are then wound on the ring. Ring magna primary winding secondary winding. The disadvantage of this type of the construction is difficulty involved in the winding the primary and secondary coils. Ring type primary coils secondary coils solve difficult ring type transformer are generally used as a instrument transformer. Ring type transformer just the instrument transformer instrument ಅಂದ್ರೆ measuring instrument current transformer ಕನಸಾಗಿ ನೋಡಿದಿರಿ current transformer ಮತ್ತು potential transformer ಅದಿರ್ತಾವಲ್ಲ ಅಲ್ಲಿ ಏನಂತಿದ್ರೆ ಇವುಗಳನ್ನ ಏನಂತಿ ಉಪಯೋಗ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಮೂರನೇದು ನಮ್ಮ ಶೆಲ್ ಟೈಪ್ ಮತ್ತು ಕೋರ್ ಟೈಪ್ ಮತ್ತು ರಿಂಗ್ ಟೈಪ್ ಇಲ್ಲಿ ಮುಂದೆ ಚಿತ್ರ ಬರ್ತಾವ ಆ ಚಿತ್ರ ತೋರಿಸುವತನ ನಮಗೆ ನಾನು ನಿಮಗೆ ಏನಂತ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನು ಮೂರನೇ ವಿಂಗಡಣೆ ಬೇಸ್ಡ್ ಆನ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ನೋಡು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾರೆ ಅದರೊಳಗೆ ಒಂದನೇದು ಯಾವ್ದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಅನ್ನು ಸ್ಟೆಪ್ ಅಪ್ ಮಾಡೋದು ಆ ಇನ್ಪುಟ್ ವೋಲ್ಟೇಜ್ ಕಡಿಮೆ ಇರ್ತೈತಿ ವೋಲ್ಟೇಜ್ ಏನಾಗುತ್ತೆ ಹೆಚ್ಚಿಗೆ ಆಗ್ತೈತಿ ದ ಟ್ರಾನ್ಸ್ಫಾರ್ಮರ್ ಇನ್ ವಿಚ್ ದ ಇಂಡ್ಯೂಸ್ಡ್ ಸೆಕೆಂಡರಿ ವೋಲ್ಟೇಜ್ ಈಸ್ ಹೈಯರ್ ದ್ಯಾನ್ ದ ಸೋರ್ಸ್ ವೋಲ್ಟೇಜ್ ಗಿವನ್ ಆಟ್ ದ ಪ್ರೈಮರಿ ಆರ್ ಕಾಲ್ಡ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನೋಡಿ ಪ್ರೈಮರಿ ಕೊಟ್ಟಂತ ವೋಲ್ಟೇಜ್ ಕೇತ ನಮ್ಮ ಸೆಕೆಂಡರಿ ವೋಲ್ಟೇಜ್ ಸೆಕೆಂಡರಿ ಸೈಡ್ ಅಂತ ವೋಲ್ಟೇಜ್ ಜಾಸ್ತಿ ಬರ್ತೈತಿ ಇದನ್ನ ನಾವು ಸ್ಟೆಪ್ ಅಪ್ ವೋಲ್ಟೇಜ್ ಅಂತ ಕರಿತೀವಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಇದರ ಅಪೋಸಿಟ್ ಅನ್ನ ನಾವು ಇನ್ಪುಟ್ ಏನೋ ಸೋರ್ಸ್ ವೋಲ್ಟೇಜ್ ಕಡಿಮೆ ಹೆಚ್ಚಿಗೆ ಇರ್ತೈತಿ ಆನಂತ ಔಟ್ಪುಟ್ ಸೈಡ್ ಏನೈತಿ ಕಡಿಮೆ ವೋಲ್ಟೇಜ್ ಬರ್ತೈತಿ ಇದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಇನ್ನು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಒಂದ ಒನ್ ರಷ್ಟು ಒನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಒಂದ ಇಲ್ಲಿ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಏನ್ ಹೇಳ್ತಾರೆ ನೋಡು ಟ್ರಾನ್ಸ್ಫಾರ್ಮರ್ ಈಸ್ ವಿಚ್ ದ ಇಂಡ್ಯೂಸ್ಡ್ ಸೆಕೆಂಡರಿ ವೋಲ್ಟೇಜ್ ಇಸ್ ಸೇಮ್ ಆಸ್ ದ ಸೋರ್ಸ್ ವೋಲ್ಟೇಜ್ ಗಿವನ್ ಆಟ್ ದ ಪ್ರೈಮರಿ ಆರ್ ಕಾಲ್ಡ್ ಒನ್ ಟು ಒನ್ ಆರ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಇಲ್ಲಿ ಪ್ರೈಮರಿ ಟರ್ನ್ಸ್ ಗಳ ಮತ್ತು ಸೆಕೆಂಡರಿ ಟರ್ನ್ಸ್ ಗಳು ಯಾವ್ದು ಏನೈತಿ ಸೇಮ್ ಇರ್ತಾವ ಹಿಂಗಾಗಿ ಸೇಮ್ ವೋಲ್ಟೇಜ್ ಬರುತ್ತೆ ಅದಕ್ಕೆ ನಾವು ಒನ್ ಟು ಒನ್ ಅಥವಾ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಇನ್ ದೀಸ್ ಟ್ರಾನ್ಸ್ಫಾರ್ಮರ್ಸ್ ದ ನಂಬರ್ ಆಫ್ ಟರ್ನ್ಸ್ ಈಸ್ ಸೆಕೆಂಡರಿ ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಮೇಕಿಂಗ್ ಟರ್ನ್ಸ್ ರೇಷಿಯೋ ಈಕ್ವಲ್ ಟು ಒನ್ ಇಲ್ಲಿ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ಗಳು ಏನೈತೆ ಟರ್ನ್ಸ್ ಸೇಮ್ ಇರೋದ್ರಿಂದ ಇದರ ರೇಷಿಯೋ ಏನಾಗಿರುತ್ತೆ ಒಂದಕ್ಕೆ ಸಮವಾಗಿರ್ತದೆ ಇನ್ನು ನಾಲ್ಕನೇದು ಏನಪ್ಪಾ ಅಂದ್ರೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಆಪರೇಟಿಂಗ್ ಫ್ರೀಕ್ವೆನ್ಸಿ ನೋಡು ಆ ಆಪರೇಟಿಂಗ್ ಫ್ರೀಕ್ವೆನ್ಸಿ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿದೀವಿ ಫ್ರೀಕ್ವೆನ್ಸಿ ಆಧಾರದ ಮೇಲೆ ನೋಡ್ರಿ ದೀಸ್ ಆರ್ ಬೇಸಿಕಲಿ ಐರನ್ ಕೋರ್ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ನೋಡಿ ಇವು ಐರನ್ ಕೋರ್ ಇರುವಂತ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಮುಂದೆ ಬರ್ತೈತಿ ನಾನು ಹೇಳ್ತೇನೆ ಹೌದಾ ತೋರಿಸ್ತೇನೆ ಚಿತ್ರ ತೋರಿಸಿ ಹೇಳ್ತೀನಿ ಟ್ರಾನ್ಸ್ಫಾರ್ಮರ್ ಫ್ರಮ್ ದ ಲಿಂಕ್ ಬಿಟ್ವೀನ್ ಎಸಿ ಮೇನ್ ಸೋರ್ಸ್ ಅಂಡ್ ಅದರ್ ಡಿವೈಸ್ ರಿಕ್ವೈರಿಂಗ್ ಎಸಿ ಆರ್ ಡಿಸಿ ಪವರ್ ಎಕ್ಸಾಂಪಲ್ ರೇಡಿಯಸ್ ರಿಸೀವರ್ಸ್ ನೋಡಿ ಇಲ್ಲಿ ಏನು ಟ್ರಾನ್ಸ್ಫಾರ್ಮರ್ ಇರ್ತಪ್ಪ ಮೇನ್ ಪವರ್ ಸಪ್ಲೈ ಕೊಡ್ತಾರೆ ಆನಂತರ ನಿಮ್ಮನ್ನು ಸಣ್ಣ ಪ್ರಮಾಣದಲ್ಲಿ ರಿಸೀವರ್ಗೆ ನಾವು ಎ ಸಿ ಆರ್ ಕೊಡ್ರಿ ಡಿ ಸಿ ಆರ್ ಕೊಡ್ರಿ ಅಂತ ನಿಮ್ಗಳು ಏನೈತೆ ಉಪಯೋಗ ಮಾಡ್ತಾರೆ ದ ಸೆಕೆಂಡರಿ ವೈಂಡಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಮೇ ಹ್ಯಾವ್ ಎ ಸೆಂಟರ್ ಟ್ಯಾಪ್ ಐ ಶೋನ್ ಇನ್ ದ ಫಿಗರ್ ಎ ನೋಡಿ ಇಲ್ಲಿ ಫಿಗರ್ ತೋರಿಸ್ತೇನೆ ನಿಮ್ಗೆ ಫಿಗರ್ ಒನ್ ಎ ಹೌದಾ ಫಿಗರ್ ಒನ್ ಎ ಇವುಗಳ ಏನದು ಸೆಂಟರ್ ಟ್ಯಾಪ್ ಇರ್ತದ ಇಲ್ಲಿ ನಾವು ಡೈರಾಮ್ದಾಗ ತೋರಿಸ್ತೀನಿ ನೋಡಿ ಇದು ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ಉದಾಹರಣೆಗೆ ಹೌದಾ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ ನಾನು ಒಂದೊಂದು ಚಿತ್ರ ದೊಡ್ಡ ಮಾಡಿ ನಾನು ನಿಮ್ಗೆ ಏನೈತಿ ಇಲ್ಲಿ ತೋರಿಸ್ತೀನಿ ಸ್ವಲ್ಪ ನೋಡ್ರಿ ಇದು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಇದು ಏನು ಬರ್ತದಲ್ಲ ಇದು ಪ್ರೈಮರಿ ವೈಂಡಿಂಗ್ ಪ್ರೈಮರಿ ವೈಂಡಿಂಗ್ ನೈಟ್ ವೋಲ್ಟೇಜ್ ಕೊಡ್ತೀವಪ್ಪ 240 ವೋಲ್ಟ್ ಸಪ್ಲೈ ಕೊಡ್ತೀವಿ 50 ಹರ್ಟ್ಜ್ ಸಪ್ಲೈ ಫ್ರೀಕ್ವೆನ್ಸಿ ಕೊಡ್ತೀವಿ ಆನಂತರ ನಾವು ಔಟ್ಪುಟ್ ಸೆಂಟರ್ ಜೀರೋ ಇರ್ತೈತಿ ಇಲ್ಲಿ ಒಂದು ಸೆಂಟರ್ದಿಂದ ಒಂದು ದಂಡಿ ಇತ್ತು ಅಂದ್ರೆ ಔಟ್ಪುಟ್ 6 ವೋಲ್ಟ್ ಬರ್ತೈತಿ ಮತ್ತು ಎರಡು ದಂಡಿಯಿಂದ ದಂಡಿ ಇತ್ತು ಅಂದ್ರೆ 12 ವೋಲ್ಟ್ ಬರ್ತದೆ ಇದು ಒಂದು ಸೆಂಟರ್ ಟ್ಯಾಪ್ಡ ಇಲ್ಲೊಂದು ಟೈಪ್ ಬರ್ತದೆ ಇದು ಕೂಡ ಸೆಂಟರ್ ಟ್ಯಾಪ್ ಇದು ಪ್ರೈಮರಿ ವೈಂಡಿಂಗ್ ಅದು ಪ್ರೈಮರಿ ವೈಂಡಿಂಗ್ ಒಂದೇ ಕಾಯಿಲ್ ಐತೆ ಇಲ್ಲಿ 240 ವೋಲ್ಟ್ 50 ಹರ್ಟ್ಜ್ ಸಪ್ಲೈ ಕೊಡ್ತೀರಿ ಇಲ್ಲಿ
ಸೆಂಟರ್ ಟ್ಯಾಪ್ ಇಡದ ಅಂದ್ರೆ ಒಂದು ಇಲ್ಲಿ ನೋಡ್ರಿ ಹೆಂಗೈತಿ, ಮೂರು ಸ್ಟೇಜ್ ಅದಾವ. ಒಂದು ಇದು ಒಂದು ಸ್ಟೇಜ, ಎರಡು ಸ್ಟೇಜ, ಮೂರು ಸ್ಟೇಜ್ ಅದ. ಹೌದಾ, ಮೂರು ಸ್ಟೇಜ್ಗಳು ಏನೈತಿ ಇಲ್ಲಿ ಅದಾವ. ಇಲ್ಲಿ ನೋಡ್ರಿ ಕೆಳಗಿನ ಸ್ಟೇಜ್ ಒಳಗೆ ನೀವು ಇನ್ಪುಟ್ ಏನೈತಿ 230, 240, 250 ವೋಲ್ಟ್ ಸಪ್ಲೈ ನೀವು ಕೊಡೋದಲ್ಲ, ಆದ್ರೆ ಔಟ್ಪುಟ್ ಇಲ್ಲಿ ಈ ಪೊಸಿಷನ್ ತಗೊಂಡಿರಪ್ಪ ಅಂದ್ರೆ 5 ವೋಲ್ಟ್ ಬರ್ತೈತಿ, ಈ ಪೊಸಿಷನ್ ತಗೊಂಡಿರಪ್ಪ ಅಂದ್ರೆ 12 ವೋಲ್ಟ್ ಬರ್ತೈತಿ, ಸೆಂಟರ್ 0 ಅಂದ್ರೆ ಇಲ್ಲಿ ತಗೊಂಡಿರಪ್ಪ ಅಂದ್ರೆ 15 ವೋಲ್ಟ್ ಬರ್ತೈತಿ, ಅಥವಾ ಈ 15 ರಿಂದ 15 ತಗೊಂಡಿರಪ್ಪ ಅಂದ್ರೆ 30 ವೋಲ್ಟ್ ನಿಮ್ಗೆ ಬರ್ತೈತಿ. ಒಂದು ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಕೊಡ್ತೀರಿ ನೀವು ಅಷ್ಟು ತಗೋಬಹುದು, 5 ವೋಲ್ಟ್ ತಗೋಬಹುದು, ಒಮ್ಮೆ 12 ವೋಲ್ಟ್, ಒಮ್ಮೆ 15 ವೋಲ್ಟ್, ಒಮ್ಮೆ 30 ವೋಲ್ಟ್ ತಗೋಬಹುದು, ಅಥವಾ ಒಂದೊಂದು ತಗೋಬಹುದು. ಏನಂತಾರ ಇದಕ್ಕೆ ಅಂತ ನೋಡ, ಪ್ರೈಮರಿ ಕೂಡ ಏನಂತ ಟ್ಯಾಪಿಂಗ್ ಬರ್ತಾವ. ಸೊ ಇದೇನು ಕ್ವಶನ್ ಬರ್ತದಲ್ಲ, ಇದು ಪ್ರೈಮರಿ ಇನ್ಪುಟ್ ಎಷ್ಟು ವೋಲ್ಟೇಜ್ ಐತೆ ನಮ್ಗೆ ಗೊತ್ತಾಗಬೇಕಲ್ಲ. ಇನ್ಪುಟ್ 220 ವೋಲ್ಟ್ ಇದ್ದಪ್ಪ ಅಂದ್ರೆ ಇವಾಗ ಎರಡು ಕನೆಕ್ಷನ್ ಮಾಡೋದು, ಇನ್ಪುಟ್ 230 ಇತ್ತಪ್ಪ ಅಂದ್ರೆ ಇವು ಕನೆಕ್ಷನ್ ಮಾಡೋದು, ಇನ್ಪುಟ್ 240 ಇತ್ತಪ್ಪ ಅಂದ್ರೆ ಇವು ಕನೆಕ್ಷನ್ ಮಾಡೋದು, 0 1 ಪಾಯ್ ಮಾಡೋದು. ಹೌದಲ್ಲ, ಇನ್ಪುಟ್ದಾಗೂ ವೇರಿಯೇಷನ್ ಇತ್ತಪ್ಪ ಅಂದ್ರೆ ಅವಾಗ ಇದನ್ನು ಉಪಯೋಗ ಮಾಡೋದು. ಆ ನಂತರ ಆಚೆಕಡೆ ಏನು ಹೇಳಿದ್ದಲ್ಲ ಅದೇ ಟೈಪ್ ಆಚೆಕಡೆ ಏನಂತೆ ಸೆಕೆಂಡರಿ ಸೈಡ್ ಏನಂತೆ ಟ್ಯಾಪ್ಗಳು ಬರ್ತಾವ. ಇನ್ನ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಥವಾ AF ಟ್ರಾನ್ಸ್ಫಾರ್ಮರ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡ್ರಿ ಫಿಗರ್ 5 ಇನ್ ಚಾರ್ಟ್ 1, ಫಿಗರ್ 5 ಈಗಾಗಲೇ ತೋರಿಸಿದೆ, ಇದು ಫಿಗರ್ 5, ಇದು ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಸೊ ಫಸ್ಟ್ ಇದು ಹೆಂಗೈತೆ ಅಂತ ನೋಡ್ಕೊಂಡು ಆ ನಂತರ ಎಕ್ಸ್ಪ್ಲೇಷನ್ ನಾವು ಹೋಗುವಂತೆ. ಸೊ ಈ ಕಡೆ ಎಲ್ಲ ಬರ್ತಲ್ಲ ಇವು ಸೆಕೆಂಡರಿ ನೋಡ್ಗಳು, ಇದೊಂದು ಏನಿದೆ ಪ್ರೈಮರಿ ಲೇಡ. ಈ ಪ್ರೈಮರಿ ಎರಡು ಬ್ಲಾಕ್ ಕಲರ್ ಇರ್ತಾವ, ಇನ್ಪುಟ್ಗೆ ನಾವು ಪ್ರೈಮರಿ ಏನು ಮಾಡ್ತೀವಿ 240 ವೋಲ್ಟ್ 240 ವೋಲ್ಟ್ 50 ವೋಲ್ಟ್ ಸಪ್ಲೈ ಅನ್ನ ಕೊಡ್ತೀವಿ ನಾವು. ಆನಂತರ ಔಟ್ಪುಟ್ ಸೈಡ್ ಎಲ್ಲೋ ಕಲರ್ 6.3 ವೋಲ್ಟ್, ಆಮೇಲೆ ಗ್ರೀನ್ 6.3 ವೋಲ್ಟ್, ಆನಂತರ ರೆಡ್ ಎಲ್ಲೋ ಸೆಕೆಂಡರಿ ರೆಡ್ ಬ್ಯಾಗ್ ಬರ್ತಾವೆ. ಇವು 250, 0, 250 ತನಕ ಏನೈತೆ ಔಟ್ಪುಟ್ ನಮಗೆ ಬರ್ತಾವೆ. 250 ಅಂದ್ರೆ ಇನ್ಪುಟ್ಗೆ ಔಟ್ಪುಟ್ ಇರೋದು, ಔಟ್ಪುಟ್ ಏನೈತಿ 240 ಬರ್ತಾವೆ. ಸೊ ಇದನ್ನ ನಾವು ಏನೈತಿ ನೀಟಾಗಿ ಇಲ್ಲಿ ಏನೇ ಕೊಟ್ಟದಾರ ಅನ್ನೋದೇನೈತಿ ನೋಡ್ಕೋ ಅಂತ ಏನೈತಿ ಹೋಗುಣ್ರಿ. ಸೊ ಆಡಿಯೋ ಫ್ರೀಕ್ವೆನ್ಸಿ, ಆಡಿಯೋ ಫ್ರೀಕ್ವೆನ್ಸಿ ನೋಡ್ರಿ AF ಅಂದ್ರೆ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ನೋಡಿ, ಅಗದಿ ಸಣ್ಣ ಸೈಜ್ ಎಲ್ಲಿ ಉಪಯೋಗ ಮಾಡ್ತಾರೆ ಮೋಸ್ಟ್ AF ಟ್ರಾನ್ಸ್ಫಾರ್ಮರ್ಸ್ ಆರ್ ಆ PCB ಮೌಂಟಿಂಗ್ ಟೈಪ್. PCB ಎಲೆಕ್ಟ್ರಾನಿಕ್ PCB ಇರ್ತಾವಲ್ಲ, PCB ಎಲೆಕ್ಟ್ರಾನಿಕ್ ಬೋರ್ಡ್ ಮಾಡೋ ಮುಂದೆ ಏನೈತಿ ಸಣ್ಣ ಟ್ರಾನ್ಸ್ಫಾರ್ಮರ್ ಅಥವಾ ಆಡಿಯೋ ಟ್ರಾನ್ಸ್ಫಾರ್ಮರ್ ಉಪಯೋಗ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ಸ್ ಆರ್ ಡಿಸೈನ್ ಟು ಆಪರೇಟ್ ಓವರ್ ಆಡಿಯೋ ಫ್ರೀಕ್ವೆನ್ಸಿ ರೇಂಜಸ್ 20 ಹರ್ಟ್ಸ್ 20 ಹರ್ಟ್ಸ್ ರೇಂಜ್ ಎಲ್ಲಿ ಇರ್ತಾವಲ್ಲ 20 ಹರ್ಟ್ಸ್, ಬರೀ 20 HZ ಅಂದ್ರೆ ಹಿಡಿದ 20 ಕಿಲೋ 20,000 ಹರ್ಟ್ಸ್ ಉಂಟಾಗುತ್ತೆ, ಇದರ ರೇಂಜ್ ಏನೈತಿ ಸಿಗ್ತಾವೆ ಮಾಡ್ತಾರಪ್ಪ ನೋಡ್ರಿ. ಕಪ್ಲಿಂಗ್ ದ ಔಟ್ಪುಟ್ ಆಫ್ ಒನ್ ಸ್ಟೇಜ್ ಆಫ್ ಆಡಿಯೋ ಆಂಪ್ಲಿಫೈಯರ್ ಟು ಇನ್ಪುಟ್ ಆಫ್ ದ ನೆಕ್ಸ್ಟ್ ಸ್ಟೇಜ್ ನೋಡ್ರಿ. ಈಗ ಇದನ್ನ ಒಂದು ಎಲ್ಲಿ ಒಂದು ಆಂಪ್ಲಿಫೈಯರ್ ಇರ್ತದೆ, ಒಂದು ಆಂಪ್ಲಿಫೈಯರ್ ಇದ್ರೆ ಒಂದು ಆಂಪ್ಲಿಫೈಯರ್ ಔಟ್ಪುಟ್ ಬಂದು ಈ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಬರ್ತೈತಿ, ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಹೋಗಿ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಆಂಪ್ಲಿಫೈಯರ್ಗೆ ಔಟ್ಪುಟ್ ಹಾಕಿದೆ, ಅಲ್ಲಿ ಕನೆಕ್ಷನ್ ಮಾಡಿ ಕಪ್ಲಿಂಗ್ ಮಾಡಿ ಉಪಯೋಗ ಮಾಡ್ತಾರೆ. ಆ ನಂತರ ಪಾಯಿಂಟ್ ಏನಪ್ಪ ಆತರ ದ ಆಂಪ್ಲಿಫೈಡ್ ಆಡಿಯೋ ಸಿಗ್ನಲ್ ಫ್ರಮ್ ಆನ್ ಆಂಪ್ಲಿಫೈಯರ್ ಟು ದ ಸ್ಪೀಕರ್ ಆಫ್ ದ ಸೌಂಡ್ ಸಿಸ್ಟಮ್. ಸೌಂಡ್ ಸಿಸ್ಟಮ್ದಾಗ ಆಂಪ್ಲಿಫೈಯರ್ ಏನೈತಿ ಇವುಗಳನ್ನ ಉಪಯೋಗ ಮಾಡ್ತಾರ. ಇನ್ನು ನೆಕ್ಸ್ಟ್ ಬರುವಂತದ್ದು ಏನಪ್ಪ ಆತರ ಯಾವ್ದಲ್ಲ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್, ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ದ ಕೋರ್ ಆಫ್ ದ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಮೇಡ್ ಅಪ್ ಆಫ್ ಪೌಡರ್ ಐರನ್ ಆರ್ ಫೆರಿಟ್ ಆರ್ ಬ್ರಾಸ್ ಆರ್ ಏರ್ ಕೋರ್ ಹಾಲೋ ಕೋರ್. ನೋಡಿ ಯಾವ್ದಾರನ್ನ ಮಾಡಿದ್ದಾರೆ ನೋಡಿರಿ, ಪೌಡರ್ಡ್ ಐರನ್ ಅಂದ್ರೆ ಅಥವಾ ಫೆರಿಟ್ ಮೆಟೀರಿಯಲ್ ಅಂದ್ರೆ ಅಥವಾ
ಕ್ರಾಸ್ಂದ್ರೆ ಅದು ಏರ್ ಪೋರ್ ಹಾಲೋ ಅದ ಹಾಲೋ ಪೋರ್ ತರ ಏನೈತಿ ಇದನ್ನ ಡಿಸೈನ್ ಮಾಡಿರ್ತಾರ ಇದು ಟ್ರಾನ್ಸ್ಫಾರ್ಮರ್ ಕಾಲು ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಇವುಗಳನ್ನ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳನ್ನ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳ ಅಂತ ಕರೀತಾರೆ. ಮತ್ತೆ ಇದಲ್ಲ ಇಂಟರ್ನಲ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಏನಿದೆ ಇವನ್ನ ಕರೀತಾರೆ. ಅನಂತರ ಇದು ಟ್ರಾನ್ಸ್ಫಾರ್ಮರ್ ಆರ್ ಯೂಸ್ ಫಾರ್ ಕಪ್ಲಿಂಗ್ ದ ಎನಿ ಸ್ಟೇಜ್ ಆಫ್ ಹೈ ಫ್ರೀಕ್ವೆನ್ಸಿ ಸರ್ಕ್ಯೂಟ್ಸ್. ನೋಡ ಎರಡ ಹೈ ಫ್ರೀಕ್ವೆನ್ಸಿ ಸ್ಟೇಜ್ ಇರ್ತಲ್ಲ ಅವ್ನು ಕಪ್ಲಿಂಗ್ ಮಾಡೋಕೆ ಉಪಯೋಗ ಮಾಡ್ತಾರೆ. ಅವು ಯಾವ್ಯಾವಪ್ಪ ರೇಡಿಯೋ ರಿಸೀವರ್ ಉದಾಹರಣೆಗೆ ರೇಡಿಯೋ ರಿಸೀವರ್ ದ ಅಪರ್ ಫ್ರೀಕ್ವೆನ್ಸಿ ಲಿಮಿಟ್ ದೀಸ್ ಟ್ರಾನ್ಸ್ಫಾರ್ಮರ್ ಈಸ್ 30 MHz. ನೋಡ ಇದ್ರದ ಹಿಂದಿನ ಟ್ರಾನ್ಸ್ಫಾರ್ಮರ್ ಎಫ್ ಟ್ರಾನ್ಸ್ಫಾರ್ಮರ್ ಹೆಂಗೆ ಇತ್ತು 20 to 20 Hz ಇದ 30 MHz ಮಟ್ಟ ಏನೈತಿ ಇವುಗಳನ್ನ ಉಪಯೋಗ ಮಾಡ್ತಾರ. ಇನ್ನ ಮುಂದಿನ ಕ್ಲಾಸಿಫಿಕೇಶನ್ ಏನೈತಿ ಮುಂದಿನ ಕ್ಲಾಸ್ ಆಗಿ ನೋಡ್ತೀನಿ. ಇವತ್ತಿನ ಈ ಕ್ಲಾಸ್ ಏನೈತಿ ನಾನು ಇಲ್ಲಿ ಇವತ್ತಿನ ಈ ಕ್ಲಾಸ್ ನಾನು ಕ್ಲೋಸ್ ಮಾಡ್ತೀನಿ. ಇನ್ನ ಮುಂದಿನ ಟ್ರಾನ್ಸ್ಫಾರ್ಮರ್ ಮುಂದಿನ ಟ್ರಾನ್ಸ್ಫಾರ್ಮರ್ ಪಾರ್ಟ್ ಜೊತೆ ಏನೈತಿ ಅಪ್ಪ.